ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸತತ ಪ್ರಯತ್ನ ಮಾಡುತ್ತಿದ್ದಾರೆ. ರೈತರು ವಿವಿಧ ಬೆಳೆಗಳನ್ನು ಬೆಳೆಯುವ ಮೂಲಕ ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕು ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ಬೆಣ್ಣೆಹಳ್ಳಿ ಗ್ರಾಮದ ಶ್ರೀ ಬಸವಣ್ಣ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರೈತರ ಆದಾಯ ವೃದ್ಧಿಸಲು 10 ಹಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಿದೆ. ನಾನು ಸಹ ರೈತರ ಪ್ರಗತಿಗೆ ಸದಾ ಶ್ರಮಿಸುತ್ತಿದ್ದೇನೆ. ಈ ರೈತ ಉತ್ಪಾದಕ ಕಂಪನಿ ಹೆಚ್ಚು ಹೆಚ್ಚು ಪ್ರಗತಿ ಕಾಣಬೇಕು, ರೈತರು ವೈಜ್ಞಾನಿಕವಾಗಿ ಕೃಷಿ ಮಾಡಬೇಕು ಎಂದು ಹೇಳಿದರು. ಚಿಕ್ಕೋಡಿಯ ಉಪಕೃಷಿ ನಿರ್ದೇಶಕ HD ಕೋಳೇಕರ ಮಾತನಾಡಿ, ರೈತರು ಆರ್ಥಿಕವಾಗಿ ಸದೃಢವಾಗಲು ಮೊದಲು ಮಣ್ಣು ಪರೀಕ್ಷೆ ಮಾಡಿಸಬೇಕು. ಮಣ್ಣಿನಲ್ಲಿ ಯಾವ ಅಂಶ ಕೊರತೆ ಇದೆ ಎನ್ನುವುದನ್ನು ಮೊದಲು ಮನಗಂಡು ಕೃಷಿ ಮಾಡಿದರೆ ರೈತರಿಗೆ ಅನುಕೂಲವಾಗ್ತದೆ. ಅನಾವಶ್ಯಕವಾಗಿ ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕಿ ಜಮೀನು ಹಾಳು ಮಾಡಲಿಕ್ಕೆ ರೈತರು ಮುಂದಾಗಬಾರ್ದು. ಯಾವ ಬೆಳೆಗೆ ಎಷ್ಟು ಗೊಬ್ಬರ ಹಾಕಬೇಕು ಎಂಬುದನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಹಿತಿ ಪಡೆದುಕೊಂಡು ವೈಜ್ಞಾನಿಕವಾಗಿ ಕೃಷಿ ಮಾಡಿದರೆ ರೈತರಿಗೆ ಸಾಕಷ್ಟು ಅನುಕೂಲವಾಗ್ತದೆ ಎಂದು ಹೇಳಿದರು. ರೈತ ಸಂಪರ್ಕ ಕೇಂದ್ರದಿಂದ ರೈತರ ಆದಾಯ ದ್ವಿಗುಣಗೊಳಿಸುವುದು ಕೇಂದ್ರ ಸರ್ಕಾರದ ಸಂಕಲ್ಪವಾಗಿದೆ. ರೈತರು ಬೆಳೆದ ಬೆಳೆಗಳನ್ನು ರೈತ ಉತ್ಪಾದಕರ ಕೇಂದ್ರದಲ್ಲಿ ಮಾರಾಟ ಮಾಡಿ ಈ ಕೇಂದ್ರದಲ್ಲಿಯೇ ಬೀಜ ಗೊಬ್ಬರ ಖರೀದಿ ಮಾಡಿದರೆ ರೈತರಿಗೆ ಉಳಿತಾಯವಾಗಲಿದೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸಂಘದ ಅಧ್ಯಕ್ಷ ದುಂಡಪ್ಪ ವೆಂಡವಾಡೆ ಮಾತನಾಡಿ, ಬೆಣ್ಣೆಹಳ್ಳಿಯಲ್ಲಿ ಪ್ರಾರಂಭ ಮಾಡಿದ ರೈತ ಉತ್ಪಾದಕರ ಕಂಪನಿಯಿಂದ ಈ ಭಾಗದ ರೈತರಿಗೆ ಹೆಚ್ಚು ಅನುಕೂಲವಾಗಿದೆ. ಹಂತ ಹಂತವಾಗಿ ಈ ಸಂಘವನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಹೆಚ್ಚು ಲಾಭ ನೀಡಲಾಗ್ತದೆ ಎಂದು ಹೇಳಿದರು. ಲಕ್ಷಕ್ಕಿಂತನೂ ಹೆಚ್ಚ ಟರ್ನ್ಓವರ್ ಆಗಿದೆ. ಈ ಟರ್ನ್ಓವರ್ ನೀವು ರೈತರ ಮಾಡಿದೆ, ಇದಕ್ಕೆ ನಾವು ಇನ್ನ ತಕ್ಕ ಎಲ್ಲೂ ಸಾಲ ತಕ್ಕಿಲ್ಲ ಸಾಹೇಬ. ಈ ಏನ್ ಶೇರ್ ಹೋದ್ರೆ ನೀವು ಎಲ್ಲರೂ ರೊಕ್ಕ ತುಂಬಿದ್ರಿ, ಆ ಶೇರನ್ನ ಗುಡಿಸಿದೇವ್ ನಾವು. ಆ ಶೇರ್ ಗುಡಿಸಿದೇವಿ ಒಟ್ಟು ಈ ವರ್ಷದ ಆಹಾರ ಏನಂತಂದ್ರ 7,47,850 ರೂಪಾಯಿ ನಿವಳ ಲಾಭ ನಮ್ಮ ಕಂಪ್ನಿಗೆ ಆಗೈತಿ. ಈ ಕಂಪ್ನಿ ಲಾಭ ಮಾಡಿಕೊಟ್ಟಂತ ಮಾಲಕರಿಗೆಲ್ಲರಿಗೂ ಮೊದಲ ಕಂಪ್ನಿ ಅಧ್ಯಕ್ಷರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ MN ಕಿತ್ತೂರ, ಕ್ರಿಯಾಜನ್ ಅಗ್ರಿ ಮತ್ತು ಬಯೋಟೆಕ್, ಝೋನಲ್ ಮ್ಯಾನೇಜರ್ ಮಂಜುನಾಥ ಕಕ್ಕಾಳಿ, ಸಂಸ್ಥೆಯ ಉಪಾಧ್ಯಕ್ಷ ಸಂತರಾಮ ಕುಂಡ್ರುಕ, ನ್ಯಾಯವಾದಿ ಸಂತರಾಮ ಕುಂಡ್ರುಕ್, ಹಾಸನ ಸನದಿ ಶಿವಪ್ಪ ಪೊಗತ್ಯಾನಟ್ಟಿ ಮುಂತಾದವರಿದ್ದರು.